ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವ್ಲಾಗಲ್ಲಿ ಸೊ ಇಷ್ಟನ ಬರ್ಡೇಗೆ ಏನೇನೆಲ್ಲ ಗಿಫ್ಟ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಕೊಂಡು ನೋಡ್ತಾ ಕೂತಿದ್ವಿ. ಸೊ ಇದು ಅವತ್ತಿನ ದಿನದೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೆಕ್ಸ್ಟ್ ಡೇ ವ್ಲಾಗ್ನೂ ಕಂಟಿನ್ಯೂ ಮಾಡಿದ್ದೀನಿ, ಅಂದರೆ ಮಂಡೇ ವ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಸೊ ಆವತ್ತಿನ ದಿನದಲ್ಲಿ ಏನೇನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಇಷ್ಟನಿಗೆ ಆಲ್ಮೋಸ್ಟ್ ಬರ್ಡೇ ಗಿಫ್ಟ್ಗಳು ಬಂದುಬಿಟ್ಟು ಆಲ್ಮೋಸ್ಟ್ ಟೆಡ್ಡಿ ಬೇರ್ ಗೊಂಬೆಗಳು ಆ್ಯಂಡ್ ಚನ್ನಪಟ್ಟಣದ್ದು ಮರದ ಬೊಂಬೆಗಳು ಬರುತ್ತಲ್ಲ ಅದು ಆ್ಯಂಡ್ ಒಂದಷ್ಟು ಬಟ್ಟೆಗಳು ಬಂತು, ಹಾಗೆ ಒಂದಿಷ್ಟು ಅಮೌಂಟ್ ಕೂಡ ಬಂತು. ಸೊ ಹೀಗೆ ಅವಳಿಗೆ ಬಂದಿರತಕ್ಕಂತಹ ಎಲ್ಲ ಗಿಫ್ಟ್ಗಳನ್ನು ಪ್ಯಾಕಿಂಗ್ ಓಪನ್ ಮಾಡಿಕೊಂಡು ನೋಡ್ಕೊಂಡು ಕೂತಿದ್ವಿ. ಆ್ಯಂಡ್ ತುಂಬ ಟಯರ್ಡಾಗಿ ಹೋಗಿದ್ರು ಎಲ್ಲರೂ ಕೂಡ. ಸೊ ಆಲ್ಮೋಸ್ಟ್ ಫಂಕ್ಷನ್ಸ್ ಅಂದ್ರೇ ಹಾಗೆ ಅಲ್ವಾ, ಮನೆಯಲ್ಲಿ ಜನ ಜಾಸ್ತಿಯಾಗಿ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಅಂತಂದರೆ ಅದ್ರ ಹಿಂದೆಯೇ ಸಿಕ್ಕಾಪಟ್ಟೆ ಒಂಥರ ಬಾಡಿ ಪೈನು, ಒಂಥರ ಮೈಂಡ್ ಸ್ಟ್ರೆಸ್ಫುಲ್ ಆಗಿ ಹೋಗಿರುತ್ತೆ. ಸೊ ಹಾಗಾಗಿ ಅವತ್ತಿನ ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಆ್ಯಂಡ್ ಇವಾಗ ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂಟಿ ಆಗಿ ತೋರಿಸ್ತಾ ಇದ್ದೀನಿ. ಏ ಪಾತ್ರೆ ತೊಳಿ ಅಮ್ಮ, ಬೇಗ ಬೇಗ ತೊಳಿರಿ. ಏನು ಎಷ್ಟೊತ್ತು ಮಾಡ್ತೀರಾ ಗೊತ್ತಾಗಲ್ವಾ? ಕೆಲಸ ಬೇಗ ಮುಗಿಸ್ಬೇಕನ್ನೋದು ಗೊತ್ತಾಗಲ್ವಾ ನಿಮಗೆ? ಹೌದಾ? ಛೇ 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 ಛೇ. ಶ್ವೇತಾ, ಏನ್ ಟಿಫನ್ ಮಾಡ್ತಿದ್ಯಾ? ಟಿಫನ್ಗೆ ಜನ ಜಾಸ್ತಿ ಆಗಿದ್ದೀವಿ, ಹಾಗಾಗಿ ಬಿಸಿಬೇಳೆ ಭಾತ್ ಮಾಡೋಣ ಅಂತ. ಓ, ಎಲ್ಲರಿಗೂ ಇವತ್ತು ಬಿಸಿಬೇಳೆ ಭಾತಾ? ಸೊ ಹಾಗಾಗಿ ಇವತ್ತು ಎಲ್ರಿಗೂ ಬಿಸಿಬೇಳೆ ಭಾತ್, ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ತರಕಾರಿ ಎಲ್ಲ ಹೆಚ್ಕೊಂಡು. ಓ, ಮಾಡು ಮಾಡು, ಬೇಗ ಮಾಡು. ಮತ್ತೆ ಎಷ್ಟು ಜನಕ್ಕಾಗಕ್ಕೆ ಮಾಡ್ತಿದ್ಯಾ ಬಿಸಿಬೇಳೆ ಭಾತ್ನ? ಸದ್ಯಕ್ಕೆ ಇವಾಗ ಮನೆಯಲ್ಲಿ ಒಂದು 10-12 ಜನ ಇದ್ದೀವಿ. ಹ್ಞೂ, ಅಷ್ಟು ಜನಕ್ಕೂ ಈಗ ಬಿಸಿಬೇಳೆ ಭಾತು ರೆಡಿ ಮಾಡ್ತೀನಿ. ಅಟ್ ಎ ಟೈಮ್ ಮಾಡ್ತಿದ್ಯಾ? ಎಸ್. ಆಗುತ್ತಾ ಈ ಕುಕ್ಕರಲ್ಲಿ? ಆರಾಮಾಗಿ ಆಗುತ್ತೆ. 12 ಲೀಟ್ರ್ ಕುಕ್ಕರ್. ಹ್ಞೂ, 10-12 ಜನಕ್ಕೆ ಮಾಡ್ತೀವಿ. ಓಕೆ ಓಕೆ, ಮಾಡು ಮಾಡು, ಚೆನ್ನಾಗಿ ಮಾಡು, ಟೇಸ್ಟಾಗಿ ಮಾಡು. ಓಕೆ ಮೇಡಮ್. ಸೊ ಈ ನಡುವೆ ವ್ಲಾಗ್ಗಳಂತೂ ಹಾಕೋಕ್ಕೆ ಆಗ್ತಾ ಇಲ್ಲ, ಶೂಟ್ ಮಾಡಿಟ್ಟಿರೋ ವೀಡಿಯೋಸ್ ಎಲ್ಲ ಹಾಗೆ ಇದೆ. ಸೊ ಅದೇನೋ ಗೊತ್ತಿಲ್ಲ, ಇಷ್ಟೊಂದು ಬರ್ಡೇ ಮುಗಿದ್ಮೇಲೆ ಆಫ್ಟರ್ 1 ವೀಕ್ ನಾನು ಊರಿಗೆ ಹೋಗೋ ಅಂಥ ಒಂದು ಸಂದರ್ಭ ಬಂತು. ಸೊ ಹಾಗಾಗಿ ಊರಿಗೆಲ್ಲ ಹೋಗಿ ಬಂದು
ಸ್ವಲ್ಪ ಅದೇನೋ ಪರ್ಸ್ನಲ್ ಕೆಲಸಗಳಿತ್ತು. ಸೊ ಹಾಗಾಗಿ ಊರಿಗೆಲ್ಲ ಹೋಗಿ ಬಂದಿದ್ದಾಯಿತು. ಆ್ಯಂಡ್ ಅದಾಗಿ 3-4 ಡೇಸ್ಗೆ ಕಂಪ್ಲೀಟ್ಲಿ ಇಷ್ಟಂಗೆ ಫುಲ್ಲು ಫೀವರ್ ವಾತಾವರಣ ಚೇಂಜ್. ಸಡನ್ಲಿ ಚಳಿಯಿಂದ ಒಂದೇ ಸರಿ ಏಕ್ದಮ್ ಬೆಂಗಳೂರಲ್ಲಿ ಬಿಸಿಲು ಬಿದ್ದಿದ್ದರಿಂದ, ಸೊ ಆಬ್ವಿಯಸ್ಲಿ ಎಲ್ಲ ಕಡೆ ಬಿಸಿಲು ಬಿದ್ದಿದೆ ಇಲ್ಲ ಅಂತಲ್ಲ, ಸೊ ಏಕ್ದಮ್ ಚಳಿಯಿಂದ ಒಂದೇ ಸರಿ ಬಿಸಿಲು ಜಾಸ್ತಿ ಆಯ್ತಲ್ವ. ಸೊ ಹಾಗಾಗಿ ಬೆಂಗಳೂರು ವೆದರಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಇವಾಗ ಚಳಿ, ಜ್ವರ, ಕೋಲ್ಡ್, ಕಾಫ್ ಎಲ್ಲ ಸ್ಟಾರ್ಟ್ ಆಗಿದೆ. ಒಂಥರ ಫ್ಲೂನೇ ಅಂದ್ಕೊಬೋದು. ಎಲ್ಲ ಕಡೆ ಯಾರಿಗೆ ಕೇಳಿದ್ರು ವೈರಲ್ ಫೀವರ್, ಮಕ್ಕಳಿಗೆ ಹುಷಾರಿಲ್ಲ, ಮಕ್ಕಳಿಗೆ ಹುಷಾರಿಲ್ಲ ಇದೇ ಮಾತು. ಸೊ ಇಷ್ಟಂಗೂ ಸೇಮ್ ಅದೇ ಎಫೆಕ್ಟ್ ಆಗಿದೆ, ಸಿಕ್ಕಾಪಟ್ಟೆ ಫೀವರ್ ಆ್ಯಂಡ್ ಚಳಿ ಜ್ವರ. ಮಗುಗೆ ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡಾಗಿ ಹೋಗಿದೆ. ಅದರ ನಡುವೆ ಸ್ವಲ್ಪ ಅವಳಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋ ಥರ ಕಾಣಿಸ್ತಿದೆ. ಅದೇ ವೆದರ್ ಚೇಂಜ್ ಆಯಿತು ಒಂದು, ಹಾಗೆ ನಾವು ಊರಿಗೆಲ್ಲ ಓಡಾಡಿ ಬಂದಿದ್ದು, ನೀರು ಚೇಂಜ್ ಆಯಿತು. ಸೊ ಹಾಗಾಗಿ ಅವಳಿಗೂ ತುಂಬ ಹುಷಾರಿಲ್ಲದೆ ಆಗಿದೆ. ಹೀಗಾಗಿ ಈ ಒಂದು ಬ್ಯುಸಿ ಶೆಡ್ಯೂಲ್ ಒಳಗಡೆ ನಾನು ವ್ಲಾಗ್ನ ಎಡಿಟ್ ಮಾಡೋಕ್ಕೆ ಸಹ ಆಗ್ತಾಯಿಲ್ಲ. ಎಡಿಟ್ ಮಾಡೋಕ್ಕಿರಲಿ, ನನಗೆ ಮನೆ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವಳು ತುಂಬ ಅಂದರೆ ತುಂಬ ಕಿರಿಕಿರಿ ಮಾಡ್ತಿದ್ದಾಳೆ. ಸೊ ಹಾಗಾಗಿ ವ್ಲಾಗ್ಗಳು ತುಂಬ ಗ್ಯಾಪ್ ಕೊಟ್ಟು ಕೊಟ್ಟು ಹಾಕ್ತಾಯಿದ್ದೀನಿ. ಬಟ್ ಹಾಕಬೇಕು, ಪ್ರತಿದಿನ ರೆಗ್ಯುಲರ್ ಅಪ್ಡೇಟ್ಸ್ ಕೊಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆಗ್ತಾಯಿಲ್ಲ ಟೈಮು. ಎಡಿಟ್ ಮಾಡಿ ಹಾಕಬೇಕಲ್ವ, ಸೊ ಅದು ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ ಎಡಿಟಿಂಗು. ಸೊ ಹೀಗಾಗಿ ಗೊತ್ತಿಲ್ಲ ಏನು ಮಾಡ್ತಿದ್ದೀನೋ ಅಂತ. ಒಂದೊಂದ್ಸರಿ ನನ್ನ ಮೈಂಡ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿಬಿಡುತ್ತೆ. ಏನಿದು ಈ ಥರ, ನೀವು ನಂಬಲ್ಲ, ನಾನು ಗೇಟ್ ಆಚೆಯಿಂದ ಏನಂತಾರೆ ಗೇಟ್ ಆಚೆ ಕೂಡ ಹೋಗೋಕ್ಕಾಗಿಲ್ಲ. ಅಷ್ಟು ಒಂಥರ ಫ್ರಸ್ಟ್ರೇಷನ್ ಆಗೋಗಿದೆ. ಮನೆ 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 ಕೆಲಸ, ಪಾಪು ಪಾಪು ಇದೇ ಆಗೋಗಿದೆ. ಮಾಮೂಲಿ ಪಾತ್ರೆ ತೊಳಿ, ಬಟ್ಟೆ ತೊಳಿ, ಅಡುಗೆ ಮಾಡು, ಮನೆ ಒರೆಸು, ಗುಡಿಸು, ಮಗು ನೋಡ್ಕೊ, ಸ್ನಾನ ಮಾಡಿಸು, ತಿನ್ನಿಸು, ಇದೇ ಲೈಫ್ ಆಗೋಗಿದೆ. ಬಟ್ ಅಟ್ ಪ್ರೆಸೆಂಟ್ ಇಟ್ಸ್ ಓಕೆ. ಏನಂತಾರೆ ಪ್ರೆಸೆಂಟ್ ಸಿಚುವೇಶನ್ ಇದು ಅನ್ನೋದನ್ನು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರೆ ಹೌದು ಅಂತ ಒಪ್ಕೋತೀನಿ. ಬಟ್ ಒಂದೊಂದು ಸರಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗುತ್ತೆ, ಚಚ್ಕೊಂಬಿಡ್ಲ ತಲೆನ ಅನ್ನೋಷ್ಟು ಬೇಜಾರಾಗೋಗುತ್ತೆ. ಬಟ್ ಏನು ಮಾಡೋದು, ಇನ್ನೂ ಸ್ವಲ್ಪ ದಿನ ಹಾಗೆ ಅಲ್ವಾ. ಮಕ್ಕಳು ಇದ್ದಾಗ ಎಷ್ಟೇ ಅದು ತಾಳ್ಮೆ ತೊಗೋಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಸಮಟೈಮ್ ಆಗೋದೇ ಇಲ್ಲ, ತುಂಬ ಫ್ರಸ್ಟ್ರೇಷನ್ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಸುಧಾರಿಸ್ಕೊಂಡು ಹೋಗ್ಬೇಕಷ್ಟೇ. ಸೊ ಈ ನಡುವೆ ಹಾಗಾಗಿ ವ್ಲಾಗ್ಗಳನ್ನ ಅಪ್ಡೇಟ್ ಅಪ್ಡೇಟ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಸುಮಾರಷ್ಟು ಜನ ಕೇಳಿದ್ರಿ, ನನ್ನ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಒಂದಿಷ್ಟು ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಆ್ಯಂಡ್ ಒಂದಿಷ್ಟು ಜನ ಕಮೆಂಟ್ಸ್ ಕೂಡ ಮಾಡಿದ್ದೀರ ಯೂಟ್ಯೂಬಲ್ಲಿ, ಯಾಕೆ ಸಿಸ್ ವ್ಲಾಗ್ ಆಗ್ತಾಯಿಲ್ಲ ಅಂಥೇಳಿ. ಸೊ ಇದೇ ರೀಸನ್ ಇರುತ್ತಲ್ವಾ, ಈ ಬ್ಯುಸಿ ಕೆಲಸಗಳ ನಡುವೆ ನನಗೆ ಮೊಬೈಲಿಗೆ ಟೈಮ್ ಕೊಡೋಕ್ಕಾಗ್ತೇ ಇಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಡೇಟ್ಸ್ ರೆಗ್ಯುಲರಾಗಿ ಫಾಲೋ ಮಾಡೋರಾದರೆ ಅವ್ರಿಗೂ ಗೊತ್ತಿರುತ್ತೆ, ಈ ನಡುವೆ ನಾನು ಅದರಲ್ಲಿ ಕೂಡ ಯಾವುದೇ ರೀತಿ ರೀಲ್ಸ್ ಆಗಲಿ ಅಪ್ಲೋಡ್ ಮಾಡಿಲ್ಲ. ಸೊ ಈ ಒಂದು ರೀಸನಿಂದ ಏನಂತ ಹೇಳ್ತಾರೆ, ಲಾಂಗ್ ಥರ ಬ್ರೇಕ್ ತೊಗೊಳ್ತಾ ಇದ್ದೀನಿ ಆವಾಗವಾಗ ಅಂತ ಅನಿಸ್ತಿದೆ. ಬಟ್ ಡೆಫಿನೆಟ್ಲಿ ಮತ್ತೆ ರೆಗ್ಯುಲರ್ ಅಪ್ಡೇಟ್ಸಿಗೆ ಬರ್ತೀನಿ. ಏನೊಂದು 3-4 ಡೇಸ್ ಆಗುತ್ತೆ. ಸೊ ಅವಳಿಗೆ ಸ್ವಲ್ಪ ಮೇಲಾದರೆ ಹುಷಾರಾದರೂ, ಇಷ್ಟಂಗೆ ಸ್ವಲ್ಪ ಹುಷಾರಾಗಲಿ, ಸೊ ಬರ್ತೀನಿ. ಸೊ ಮಗು ಈಸ್ ಫಸ್ಟ್ ಪ್ರಿಯಾರಿಟಿ ನನಗೆ. ಸೊ ಹಾಗಾಗಿ ನಾನು ಎಡಿಟಿಂಗ್ ಕೆಲಸಕ್ಕೆ ಕೈ ಹಾಕಿಲ್ಲ ಇನ್ನೂ. ಅವಳು ಹುಷಾರಾಗಿದ ತಕ್ಷಣ ಮತ್ತೆ ಕಮ್ಬ್ಯಾಕ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಾನು ಇವಾಗ ಅಪ್ಲೋಡ್ ಮಾಡ್ತಿರೋ ವೀಡಿಯೋಸ್ನ ಮಿಸ್ ಮಾಡಿದಿರಾ, ಸ್ಕಿಪ್ ಮಾಡಿದಿರಾ, ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದೇ ರೀತಿ ನನ್ನ ಮನೆ, ಹಾಗೆ ನನ್ನ ಮಗಳು, ನನ್ನ ಫ್ಯಾಮಿಲಿ, ನನ್ನ ಚಾನೆಲ್ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಕೇಳ್ಕೊತಾ. ಸೊ ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಯು.